ನಮಸ್ಕಾರ ಮಾಲೂರ ವಾರ್ತೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಾಲೂರ ವಾರ್ತೆಯ ಯೂಟ್ಯೂಬ್ ಚಾನಲ್ಗೆ ಶುಭ ಕೋರಿದ ಪ್ರೌಢಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಶ್ರೀ ಕೆಂಪಣ್ಣನವರು. ನಾನು ಮಾಲೂರು ತಾಲೂಕಿನ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷ ಶ್ರೀಯುತ ಎನ್ ಕೆಂಪಣ್ಣ ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಮಾಲೂರು ತಾಲೂಕಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಯೂಟ್ಯೂಬ್ ಚಾನಲ್ ಮಾಲೂರು ವಾರ್ತೆಯ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಎ ವಿ ರವಿಯವರು ಪ್ರಾರಂಭ ಮಾಡಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಈ ಯೂಟ್ಯೂಬ್ ಚಾನಲ್ಲು ಪ್ರಾರಂಭ ಆಗಿ ಮಾಲೂರು ವಾರ್ತೆಗಳು ಪ್ರಾರಂಭವಾಗಿ ಸುಮಾರು 25-30 ವರ್ಷಗಳಿಂದ ನಡೀತಾ ಇದೆ. 1989 ಮಾಲೂರು ವಾರ್ತೆಗಳು ಬರ್ತಾ ಇತ್ತು. ಆ ಮಾಲೂರು ವಾರ್ತೆಗಳಲ್ಲಿ ಮಾಲೂರಿನ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸ್ಥಳೀಯ ವಿಷಯಗಳನ್ನು ಅಚ್ಚುಕಟ್ಟಾಗಿ ಇವರು ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಚಾನಲ್ನಲ್ಲಿ ಪ್ರಕಟಿಸ್ತಾ ಇದ್ದರು ಮತ್ತು ಚಾನಲ್ನಲ್ಲಿ ಬರ್ತಾ ಇತ್ತು. ಎಲ್ಲ ಜನ ಭಾನುವಾರ ರಾತ್ರಿ 8 ಗಂಟೆಗೋಸ್ಕರ ಕಾಯ್ತಾ ಇದ್ದರು. ರಾಜ್ಯ ಮತ್ತು ರಾಷ್ಟ್ರಗಳ ವಿಷಯಗಳು ಬೇಕಾದರೆ ಎಲ್ಲ ಚಾನಲ್ಗಳಲ್ಲಿ ಸಿಗುತ್ತೆ, ಪೇಪರ್ಗಳಲ್ಲಿ ಸಿಗುತ್ತೆ. ಆದರೆ ಸ್ಥಳೀಯವಾಗಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಮಾಲೂರು ವಾರ್ತೆ ಪ್ರಮುಖವಾಗಿ ನಮಗೆ ಬೇಕಾಗಿದೆ. ಅದಕ್ಕೋಸ್ಕರ ಈ ಚಾನಲ್ನ ಪ್ರಾರಂಭ ಮಾಡಿರ್ತಕ್ಕಂಥ ರವಿವರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಈ ಚಾನಲ್ಲು ನಿರಂತರವಾಗಿ ದಿಟ್ಟ ಮತ್ತು ನೇರವಾಗಿ ಮುಂದುವರಿಯಲಿ ಮತ್ತು ಸ್ಥಳೀಯವಾಗಿ ಆಗ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಮತ್ತು ಸಮಾರಂಭಗಳು ಜನಗಳಿಗೆ ಗೊತ್ತಾಗಬೇಕಾದ್ರೆ ನಮಗೆ ಮಾಲೂರು ವಾರ್ತೆಗಳು ಅಥವಾ ಮಾಲೂರು ಯೂಟ್ಯೂಬ್ ಚಾನಲ್ನ ಅವಶ್ಯಕತೆ ತುಂಬ ಇದೆ. ಮತ್ತು ಅದೇ ರೀತಿ ಎಲ್ಲ ವಿಷಯಗಳನ್ನು ಈ ಚಾನಲ್ಗಳಲ್ಲಿ ಪ್ರತಿ ವಾರ ಇದನ್ನು ಪ್ರಕಟಿಸಬೇಕು ಮತ್ತು ಚಾನಲ್ನಲ್ಲಿ ಬಿಡಬೇಕು, ಎಲ್ರಿಗೂ ತಿಳಿಯಂತ ಆಗಬೇಕು ಅಂತೇಳ್ಬಿಟ್ಟು ನಾನು ಈ ಚಾನಲ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ನಿಧನರಾದ ಹಿರಿಯ ಪತ್ರಕರ್ತ ಶ್ರೀ ರವಿ ಬೆಳಗೆರೆಯವರಿಗೆ ಮಾಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಶ್ರದ್ಧಾಂಜಲಿ ನಡೆಸಲಾಯಿತು. ಸಂಘದ ಅಧ್ಯಕ್ಷ ಶ್ರೀ ಎಸ್ ವಿ ಲೋಕೇಶ್, ಮಾಜಿ ಅಧ್ಯಕ್ಷ ಶ್ರೀ ರಾಜೇಂದ್ರ ವೈದ್ಯ ಹಾಗೂ ಹಲವಾರು ಪತ್ರಕರ್ತರು ಭಾಗವಹಿಸಿ ಒಂದು ನಿಮಿಷ ಫೋಮಟ್ ಕೇವಲ ಪತ್ರಕರ್ತರಾಗಿರಲಿಲ್ಲ, ಕಾದಂಬರಿಕಾರರಾಗಿದ್ದರು, ಸಾಹಿತ್ಯಗಳಾಗಿದ್ದರು. ಅವರ ಶ್ರಮ ನಿರಂತರವಾಗಿ ಒಂದು ಪತ್ರಿಕೆಗೆ ಸುಮಾರು 26 ವರ್ಷಗಳ ಕಾಲ ಅವರೊಂದು ನಡೆಸತಕ್ಕಂಥ ಪತ್ರಿಕೆ ಹಾಗೆಂದು ಸಾಹಿತ್ಯದಿಂದ ಅವರು ಇಂದು ಇವತ್ತು ನಮ್ಮ ಜೊತೆಲಿಲ್ಲ. ಆಕಸ್ಮಿಕವಾಗಿ ಹೃದಯಘಾತಕ್ಕೆ ಈಡಾಗಿರ್ತಕ್ಕಂಥ ಒಬ್ಬ ಧೀಮಂತ ಪತ್ರಕರ್ತ ರವಿ ಬೆಳಗೆರೆ ಅವರ ಒಂದು ಜೀವನದಲ್ಲಿ ಸಾಕಷ್ಟು ಏರುಪೇರುಗಳು ಕಂಡಿರತಕ್ಕಂಥ ಒಬ್ಬ ವ್ಯಕ್ತಿ. ಆತ ಯಾರು ಕೂಡ ಎದುರದಂಥ ಒಬ್ಬ ವ್ಯಕ್ತಿ ಅಲ್ಲ. ಆ ಎದುರಿಕೆ ಇದ್ದಿದ್ದು ಕೇವಲ ಜನಗಳ ಒಂದು ವಿಶ್ವಾಸದ ಮೇಲೆ ಅಷ್ಟೇ. ನಾನು ಆತನ ಒಂದು ಬರವಣಿಗೆ ಏನಿದೆ, ಆತನ ಒಂದು ತಿಳುವಳಿಕೆ ಏನಿದೆ, ಆತನ ಒಂದು ಓದಿರ್ತಕ್ಕಂಥ ಗ್ರಂಥಗಳು ಪುಸ್ತಕಗಳು ಏನಿದ್ದಾವೆ, ನಿಜವಾಗ್ಲೂ ಕೂಡ ಅದನ್ನು ನಾವೆಲ್ಲರೂ ಕೂಡ ಸ್ಮರಣೀಯವಾಗಿ ಅದನ್ನು ನೆನೆಸ್ಕೊಳ್ಬೇಕಾಗ್ತದೆ. ನಿರಂತರವಾಗಿ ಆತ ಒಬ್ಬ ವಿದ್ಯಾರ್ಥಿ ಜೀವನ ನಾನು ನಡೆಸ್ತಾ ಇದ್ದ ವ್ಯಕ್ತಿ. ಯಾವುದೋ ಒಂದು ಜಮ್ಮು ಕಾಶ್ಮೀರದಲ್ಲಿ ಒಂದು ಘಟನೆ ನಡೀತದೆ ಅಂತ ಹೇಳಿದ್ರೆ ಅದನ್ನ ಈತ ಸ್ವತಃ ಆ ಸ್ಥಳದಲ್ಲಿದ್ದ ರೀತಿಯಲ್ಲಿ ಅದನ್ನ ರೂಪಿಸ್ತಾ ಇದ್ದಂಥ ಒಬ್ಬ ಜ್ಞಾನವಂತ ಅಂತ. ಇಂಥ ಒಬ್ಬ ಪತ್ರಕರ್ತ ಇವತ್ತು ನಮ್ಮ ಜೊತೆಲಿಲ್ಲ. ಇವತ್ತು ಆತನ ಕುಟುಂಬಕ್ಕೆ ಮತ್ತು ಅಪಾರ ಓದುಗರಿಗೆ ಇವತ್ತು ನಷ್ಟ ಆಗಿದೆ. ಆತನ ಬರವಣಿಗೆಯಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದವು, ಆತನ ಬರವಣಿಗೆಗೋಸ್ಕರ ಸಾಕಷ್ಟು ಅಭಿಮಾನಿಗಳಿದ್ದರು. ಆತ ತರ್ತದಂಥ ಪುಸ್ತಕಗಳು ವಾರಪತ್ರಿಕೆಗಳಾಗಿರ್ಬೋದು, ಆ ಮನಸ್ಸೇ ನಾನು ಒಂದು ಆ ಒಂದು ಪತ್ರಿಕೆಯನ್ನ ಬಹಳಷ್ಟು ಅಭಿಮಾನಿಗಳು ಹೊಂದಿದ್ದಂಥ ಒಬ್ಬ ವ್ಯಕ್ತಿ ರವಿ ಬೆಳಗೆರೆ. ಇವತ್ತು ಅವರು ನಮ್ಮ ಜೊತೆಲಿಲ್ಲ. ಇಡೀ ಅವರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ
ಈ ಒಂದು ಶಕ್ತಿಯನ್ನು ಪರಸಂತ ಒಂದು ಶಕ್ತಿಯನ್ನು ಪರಸಂತ ಒಂದು ಇದನ್ನು ಹೇಳಿ ಭಗವಂತ ನೀಡಲಿ ಅಂತ ಹೇಳಿ ಬಯಸ್ತಾ ಅವರ ಒಂದು ಅಕಾಲ ಮರಣಕ್ಕೆ ತುತ್ತಾಗಿರ್ತಕ್ಕಂಥ ಒಬ್ಬ ರವಿ ಬೆಳಗೆರೆ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತ ಹೇಳಿ ನಾನು ಅವರಿಗೆ ಭಗವಂತನ ಬೇಡ್ಕೊಳ್ತೇನೆ. ಪುರಸಭೆಯಿಂದ ಇತ್ತೀಚೆಗೆ ಚರಂಡಿಗಳ ಕಾಮಗಾರಿ ಪ್ರಾರಂಭವಾಗಿದ್ದು ಕೆಲಸ ಮುಗಿದ ನಂತರ ಮಣ್ಣಿನ ರಾಶಿಗಳನ್ನು ಸಿರಿದು ಇಡೀ ರಸ್ತೆ ಕೆಸರುಗದ್ದೆಯಾಗಿದೆ. ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಸಾರ್ವಜನಿಕರ ಆಶಯವಾಗಿದೆ. ಕೋವಿಡ್-19 ನ ಶಿಬಿರ ಇತ್ತೀಚೆಗೆ ಚಂಪಕದಮ್ಮ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಅದರ ಚಿತ್ರಣ ಇಲ್ಲಿದೆ. ಸಭೆಯ 13 ಮತ್ತು 16ನೇ ವಾರ್ಡ್ನಲ್ಲಿ ಇಂದು ಚಂಪಕದಮ್ಮ ಕಲ್ಯಾಣ ಮಂದಿರದಲ್ಲಿ ಮಾಲೂರು ತಾಲೂಕು ಆರೋಗ್ಯ ಇಲಾಖೆ, ಪುರಸಭೆ ಮತ್ತು ತಾಲೂಕು ಆಡಳಿತದಿಂದ ಈ ಎರಡು ವಾರ್ಡ್ಗಳ ನಿವಾಸಿಗಳಿಗೆ ಕೋವಿಡ್-19 ಪರೀಕ್ಷೆಯನ್ನು ನಡೆಸಲಾಯಿತು. ಇಲ್ಲಿ ಸುಮಾರು 80 ಜನ ಪೇಷಂಟ್ಸ್ಗೆ ಈ ದಿನ ನಾವು ಇಲ್ಲಿ ಪರೀಕ್ಷೆಯನ್ನು ನಡೆಸಿದ್ದೀವಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು 13ನೇ ವಾರ್ಡ್ ನೋಡಲ್ ಆಫೀಸರ್ ವೀರಭದ್ರಾಚಾರ್ಯ ಅಂತ, ನಮ್ಮ ಸ್ನೇಹಿತರು ಇನ್ನೊಬ್ಬರು 16ನೇ ವಾರ್ಡ್ನ ನೋಡಲ್ ಆಫೀಸರು ರಮೇಶ್ ಶ್ರೀ ನಾರಾಯಣ ಸ್ವಾಮಿ ಅಂತ, ಹಾಗೆ ಬಿ ಎಲ್ ಓ ಅವರು ನಾರಾಯಣ ಸ್ವಾಮಿ ಅನ್ನೋರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಮಾಲೂರು ತಾಲೂಕು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಅಂತರ್ಜಾಲ ಶಿಕ್ಷಣ ವ್ಯವಸ್ಥೆ ಜ್ಞಾನದಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಟ್ಟಣದ ಆರ್ಜಿ ಪೆಟ್ರೋಲ್ ಬಂಕ್ ಆವರಣದಲ್ಲಿರುವ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಕೃಷ್ಣಪ್ಪ ರವರು ಮಾತನಾಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಗ್ರಾಮೀಣ ಪ್ರತಿಭಾವಂತ ಮಕ್ಕಳಿಗಾಗಿ ಇಂಥ ಕಾರ್ಯಕ್ರಮಗಳನ್ನು ನಡೆಸುವುದು ಸಂತಸದ ವಿಚಾರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀ ನಂಜುಂಡಗೌಡ, ಪುರಸಭಾ ಸದಸ್ಯ ಶ್ರೀ ಭಾನುತೇಜ ರವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಹಲವು ಮಕ್ಕಳಿಗೆ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಗಳನ್ನು ವಿತರಿಸಲಾಯಿತು. ಅವರೊಂದಿಗೆ ಜಿಲ್ಲಾ ಜನಜಾಗೃತಿ ಸಂಸ್ಥೆಯ ಶ್ರೀ ನಾರಾಯಣ ಸ್ವಾಮಿ ಸಹ ಉಪಸ್ಥಿತರಿದ್ದರು. BRP ಶ್ರೀ ಅಶ್ವಥ್, ಯೋಜನಾಧಿಕಾರಿ ಪುಷ್ಪಾರವರು ಹಾಗೂ ಮೇಲ್ವಿಚಾರಕರಾದ ಶ್ರೀ ರವಿ, ಶ್ರೀ ತಿಪ್ಪೇಸ್ವಾಮಿ ಹಾಗೂ ಅಫ್ಸರ್ ಸಹ ಉಪಸ್ಥಿತರಿದ್ದರು. ಆಗಿರುವಂತಹ ಅವರ ಮಕ್ಕಳಿಗೆ ವಿತರಣೆಯನ್ನ ಮಾಡಲಿಕ್ಕೆ ಇದ್ದೇವೆ. ಬಹುಶಃ ಈ ಕಾರ್ಯಕ್ರಮವು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೂಜ್ಯ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷರಾಗಿರುವಂತಹ ಪೂಜ್ಯ ವೀರೇಂದ್ರ ಹೆಗಡೆಯವರ 53ನೇ
ಪಟ್ಟಾಭಿಷೇಕದ ಒಂದು ಸವಿ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮವನ್ನ ಈ ದಿವಸ ಎಲ್ಲ ಅಂತ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡಬೇಕು ಅಂತ ಆಶಯದೊಂದಿಗೆ ಹಾಗೂ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರ ಆದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭವಾಗಿ 1982ರಲ್ಲಿ ಆರಂಭವಾಗಿರುವಂತಹ ಈ ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಬಹುಶಃ ಈ ಕಾರ್ಯಕ್ರಮವನ್ನ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರು ನಮ್ಮ ಸದಸ್ಯರ ಮಕ್ಕಳಿಗೆ ಕೊಟ್ಟಿರುವಂಥದ್ದು. ನಮ್ಮ ಈ ಒಂದು ಸಂದರ್ಭದಲ್ಲಿ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು ಕೂಡ ನಮ್ಮ ಒಂದು ಪುಣ್ಯ ಅಂತ ಅನಿಸ್ತದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಗೌರವನೀಯ ಗಣ್ಯರಿಗೆ ನಾನು ಮತ್ತೊಮ್ಮೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸ್ವಾಗತ. ಮೃತ್ಯೋರ್ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರನ್ನ ಮತ್ತು ಸಮಾಜ ಸೇವೆಯನ್ನ ಮಾಡ್ತಾ ಇರೋವ್ರನ್ನ ಅವರಲ್ಲಿ ಇರುವಂತಹ ಮಕ್ಕಳನ್ನ ಪ್ರತಿಭೆಯನ್ನ ಗುರುತಿಸಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಏನು ಪ್ರತಿಭಾವಂತ ಮಕ್ಕಳಿಗೆ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ ಅನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವ್ಯಕ್ತಿ ಮೇಲೆ ಆಸರಾಗಿರುವಂತಹ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು, ಅನಕ್ಷತೆಯನ್ನು ಹೋಗಲಾಡಿಸಬೇಕು, ನಿರುದ್ಯೋಗವನ್ನು ಹೋಗಲಾಡಿಸಬೇಕು ಇತ್ಯಾದಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡರೂ ಸಹ ಎಲ್ಲ ಒಂದು ರೀತಿಯಲ್ಲಿ ನಾವಿನ್ನೂ ಅದನ್ನು ಒಂದು ಮೆಚುರೇಷನ್ ಲೆವೆಲ್ಗೆ ತಲುಪಿಲ್ಲ. ಇನ್ನೂ ಸಾಕಷ್ಟು ನಾವು ಕೊರತೆಗಳನ್ನು ಕಾಣ್ತಾನೆ ಇದ್ದೀವಿ. ಅದರ ಒಂದು ನಿಟ್ಟಿನಲ್ಲಿ ಅದರ ಒಂದು ಇದರಲ್ಲಿ ಪೂರಕವಾಗಿ ಕೆಲಸ ಮಾಡ್ತಾರುವಂಥ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಶ್ಲಾಘನೀಯವಾದಂಥ ಒಂದು ಕಾರ್ಯಕ್ರಮ. ಏಕೆಂತಂದರೆ ಸರ್ಕಾರನೇ ಎಲ್ಲಿಷ್ಟು ದುಡ್ಡು ಕೊಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇವರಿಗೆ ಸರ್ಕಾರ ಯಾವುದೇ ದುಡ್ಡು ಕೊಡದೇನೆ ಇವರು ತಮ್ಮ ಸ್ವಯಂ ಸೇವೆ ಮೂಲಕ ಯಾವುದೇ ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ನಮ್ಮ ಸಮಾಜ ಸೇವೆ ಮಾಡ್ತಾ ಇರೋಂಥ ಒಂದು ನಮ್ಮ ಧರ್ಮಸ್ಥಳ ಕ್ಷೇತ್ರ ಮಾನ್ಯ ಪೂಜ್ಯ ಗುರುಗಳು ಶ್ರೀ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಒಂದು ತಂಡವನ್ನು ನಾವು ಈ ಸಂದರ್ಭ ಆದರೆ ನಮಗೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಸರ್ಕಾರ ಹಿಡಿದಂಗೆ ಮಾಡಬೇಕು, ನೀತಿ ನಿಯಮಗಳು ಹೀಗೆ ಪಾಲನೆ ಮಾಡಬೇಕು ಇನ್ನೊಂದು ಮತ್ತೊಂದು. ಆದರೆ ಇವರು ಅದಕ್ಕೆ ಪೂರಕವಾಗಿ ತನ್ನದೇ ಆದಂಥ ಒಂದು ನೀತಿ ನಿಯಮಗಳನ್ನು ನಮಗೆ ಸೈನ್ಯ ತೆರಿಗೆ ಮಾಡ್ತಾರಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತಸದಾಯಕವಾದಂಥ ಒಂದು ವಿಚಾರ. ಇವತ್ತು ಏನು ಲ್ಯಾಪ್ಟಾಪ್ ಮತ್ತು ಟ್ಯಾಬನ್ನು ತೆಗೆದುಕೊಳ್ತೀವಿ, ಇವತ್ತೆಲ್ಲ ಎಲೆಕ್ಟ್ರಾನಿಕ್ ಇಬ್ಬರನ್ನು ಆನ್ಲೈನ್ ಶಿಕ್ಷಣವನ್ನು ತಂತ್ರಜ್ಞಾನವನ್ನು ಇನ್ನೂ ಹೆಚ್ಚಿಸ್ತಾ ಇದೆ. ನಾವೀಗ ಮೊದಲಿಗೆ ಇಷ್ಟು ನಾವು ಬಹುಶಃ ಅನಿಸುತ್ತೆ ಈ ಕೊರೋನಾ ಕೋವಿಡ್ ಬಂದೇ ಹೋಗಿದ್ದರೆ ಬಳಸ್ಕೋಬೇಕು ಅನ್ನೋದನ್ನು ಉತ್ತೇಜನ ಮಾಡ್ತಾ ಇರೋದು ಒಂದಾದರೆ ಯಾಕೆ ಅದು ಇದು ಮಾಡ್ತಾ ಇದೆ ಅಂದರೆ ಮುಖ್ಯವಾಗಿ ನಮ್ಮ ಕೊರೋನಾ ಅನ್ನೋದು ಸಾಮಾಜಿಕ ಅಂತರ್ಜಾಲ ಆನ್ಲೈನ್ ಮಾಹಿತಿ ಸಂವಹನ ಆನ್ಲೈನ್ ಸಭೆಗಳು ವಿಡಿಯೋ ಕಾನ್ಫರೆನ್ಸ್ಗಳು ಯೂಟ್ಯೂಬ್ ಮುಖಾಂತರ ಮಾಡೋಂಥವು ಈಗ ತಂತ್ರಜ್ಞಾನದ ಮೊರೆ ಮತ್ತು ನಮ್ಮ ದಿನನಿತ್ಯದ ಆನ್ಲೈನ್ ಬಳಕೆಯನ್ನು ಹೆಚ್ಚಿಗೆ ನಾವು ಬಳಸ್ಕೊಳ್ತಾ ಇದ್ವಿ. ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಒಂದು ವ್ಯಾಸಂಗವನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಮತ್ತು ಅವರ ಒಂದು ಏನು ಸಮಾಜದಲ್ಲಿ ಅವರ ಸಮಾಜ ಸೇವೆ ಮಾಡುವಂಥ ಇದಕ್ಕೆ ಪ್ರೇರೇಪಣೆ ಕೊಡೋದಕ್ಕೂ ಮತ್ತು ಅವರು ಸಮಾಜದಲ್ಲಿ ಮುಂದೆ ಉನ್ನತ ಒಂದು ಅಧಿಕಾರಿಗಳಾಗಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಪ್ರೇರೇಪಣೆ ಮಾಡೋಂಥ ಒಂದು ಈ ಕೆಲಸ ತುಂಬ ಅದ್ಭುತವಾಗಿದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕರೆದು ಬನ್ನಿ ಸುಪರ್ವೈಸರ್ಗಳು ಕಾವಂದರು ಶ್ರೀ ವೀರೇಂದ್ರ ಹೆಗಡೆಯವರು ನಡೆಯತಕ್ಕಂಥ ಧರ್ಮ ಮಾರ್ಗದಲ್ಲಿ ಜ್ಞಾನತಾಣವನ್ನು ನಮ್ಮೆಲ್ಲ ವಲಯಗಳಲ್ಲೂ ಕೂಡ ಸಮೃದ್ಧಿಯಾಗಿ ನಡೆಸುವಂತಹ ಈ ಒಂದು ಜ್ಞಾನಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ತಂತ್ರಜ್ಞಾನಕ್ಕೆ ಪೂರಕವಾಗಿರ್ತಕ್ಕಂಥ ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಇತ್ತೀಚಿನ ಮಾಹಿತಿ ಮತ್ತು ತಂತ್ರಜ್ಞಾನಕ್ಕೆ ಪೂರಕವಾಗಿರ್ತಕ್ಕಂಥ ಈ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರ ಹೃದಯ ತುಂಬಿರ್ತಕ್ಕಂಥ ವಿಷಯ.
ಅದು ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ 1982ರಿಂದಲೂ ಕೂಡ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಕ್ಕಂಥದ್ದು. ಅವರ ಉದಾರವಾದಂಥ ಸೇವೆಯನ್ನು ನಿರ್ಗತಿಕರು ಮತ್ತು ಅವಶ್ಯಕತೆ ಉಳ್ಳಂಥವರಿಗೆ ನೀಡ್ತಾ ಇರ್ತಕ್ಕಂಥದ್ದು ಅವರ ಸೇವೆಗಳಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಇತ್ತೀಚಿನ ವಿದ್ಯಮಾನದಲ್ಲಿ ಈ ಕೊರೋನಾ ಮಹಾಮಾರಿಗೆ ನಾವೆಲ್ಲರೂ ಹೆದರಿ ಮನೆಯಲ್ಲೇ ಕೂರುವಂಥ ಸಂದರ್ಭದಲ್ಲಿ ಶಿಕ್ಷಣ ಮುಂದುವರಿಬೇಕಾದರೆ ಆ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಮಾಹಿತಿ ತಂತ್ರಜ್ಞಾನವನ್ನು ಒದಗಿಸ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಮಾಹಿತಿಯನ್ನು ಪಡೆಯೋದಷ್ಟೇ ಅಲ್ಲ, ಆ ಮಾಹಿತಿಗೆ ಪೂರಕವಾಗಿ ನಾವು ಸ್ಪಂದಿಸಬೇಕಾಗ್ತದೆ. ಆ ಸ್ಪಂದಿಸುವಂತಹ ಮನೋಭಾವವನ್ನು ಜ್ಞಾನಕ್ಕಿಂತ ಹೆಚ್ಚದಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಜ್ಞಾನವು ಯಾವತ್ತಾಗಲೂ ಯಾವತ್ತಾದರೂ ಕೂಡ ಧರ್ಮ ಮಾರ್ಗದಲ್ಲಿ ಸಾಗಬೇಕಾಗ್ತದೆ. ನಾವು ಪಡೆದಿದ್ದನ್ನು ಇನ್ನೊಬ್ಬರಿಗೆ ನೀಡುವಂತ ಆಗಬೇಕಾದ್ರೆ ನಾವು ಆ ಜ್ಞಾನದಲ್ಲಿ ಮಹತ್ತರವಾದಂಥ ಸಾಧನೆಯನ್ನು ಮಾಡೋದಕ್ಕೆ ಈ ಪಡೆದಿರತಕ್ಕಂಥ ಈ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಡೋ ಜೊತೆಗೆ ಸಮಾಜದ ಜೊತೆಯಲ್ಲಿ ಸಮಾಜಮುಖಿಯಾಗಿ ನಡೆಯೋದಕ್ಕೆ ಪ್ರೇರಣೆ ಒದಗಿಸಿರ್ತಕ್ಕಂಥ ಶ್ರೀ ಕ್ಷೇತ್ರದ ಸಾಧನೆಯೊಂದಿಗೆ ನಾವು ಕೂಡ ಭಾಗಿಯಾಗೋದಕ್ಕೆ ನಿಮ್ಮೆಲ್ಲರ ಒಂದು ಮಹತ್ವವಾಗಿರ್ತಕ್ಕಂಥ ಕಾರ್ಯವನ್ನು ಶ್ಲಾಘಿಸುತ್ತಾ ಈ ಕಾರ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಮಕ್ಕಳು, ಪೋಷಕರು ಹಾಗೂ ವಿಶೇಷವಾಗಿ ಗ್ರಾಮೀಣ ಭಾಗದ ಜನತೆಗೆ ಇದೊಂದು ಆಶಾದಾಯಕವಾದಂಥ ದಿವ್ಯವಾಗಿರ್ತಕ್ಕಂಥ ಒಂದು ಸೇವೆ ಆಗ್ತದೆ. ಈ ಸೇವೆಯಲ್ಲಿ ನೀವೆಲ್ಲರೂ ತೊಡಗಿಸ್ಕೊಂಡಿದ್ದೀರಿ. ಈ ಸೇವೆಗೆ ಪೂರಕವಾಗಿ ನೀವು ನೀಡ್ತಾ ಇರ್ತಕ್ಕಂಥ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಆಶಿಸ್ತಾರೆ. ಭಾನುತೇಜಿ ಸರ್ ಅವರು ಲ್ಯಾಪ್ಟಾಪ್ ವಿತರಣೆಯನ್ನು ರುಕ್ಮಿಣಿ ಅವರ ಮಗಳು, ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ರುಕ್ಮಿಣಿ ಅವರ ಮಗಳು ಸಹನ ಅವರಿಗೆ ನೀಡಬೇಕಾಗಿ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರು ಕೂಡ ಅದೊಂದು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇನೆ. ಧರ್ಮಸ್ಥಳ ಸಂಘ ಮಾಡದ ಕೆಲಸ ಇಲ್ಲ ಅಂದರೆ ಹಿರಿಯರೊಂದು ಮಾತು ಹೇಳ್ತಾ ಇದ್ರು, ಆಡು ಮುಟ್ಟದ ಸೊತ್ತಿಲ್ಲ. ಧರ್ಮಾಧಿಕಾರಿಗಳು ಮಾಡದೇ ಇರ್ತಕ್ಕಂಥ ಕೆಲಸನೇ ಹೇಳ್ತಾ ಹೋಗ್ತಾ ಇದ್ರೆ ಒಂದು 2-3 ಗಂಟೆಗಳ ಕಾಲ ಬೇಕು. ಪ್ರತಿನಿತ್ಯ ಕೂಡ ಸರ್ಕಾರದ ಕೆಲಸದ ಜೊತೆಗೆ ನಾವು ಕೂಡ ಏನಾದರೂ ಒಂದು ಕೊಡುಗೆ ನೀಡಬೇಕು. ಈಗ ಸರ್ಕಾರ ಒಂದು ಪೆನ್ಷನ್ ಮಾಡಿ ನಾವು ಕೂಡ ಪೆನ್ಷನ್ ಕೊಡ್ತಾ ಇದ್ದೀವಿ. ಸರ್ಕಾರ ಬಡ ಮಕ್ಕಳಿಗೆ ಬುಕ್ಸ್ ಕೊಡಬೇಕು, ನಾವು ಕೂಡ ಕೊಡ್ತೇವೆ. ಪ್ರತಿನಿತ್ಯ ಸರ್ಕಾರ ಆದರೂ ಸ್ವಲ್ಪ ನಿಧಾನವಾದರೂ ಕೂಡ ನಮ್ಮ ಸಂಸ್ಥೆ ಯಾವುದೇ ಕೆಲಸಗಳನ್ನು ಸಂದರ್ಭಕ್ಕೆ ತಕ್ಕಂತೆ ನಡ್ಕೊಂಡು ಹೋಗ್ತೇವೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಇಂತಹ ಒಂದು ಸಮಾಜಮುಖಿ ಕೆಲಸಗಳು ತುಂಬ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯ ಮತ್ತು ಶ್ರೇಯಸ್ಕರವಾದಂಥ ಕೆಲಸ. ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಇಂಥ ಒಂದು ಟ್ಯಾಬ್ ಮತ್ತು ಕಂಪ್ಯೂಟರ್ ವಿತರಣೆಯಿಂದ ಆನ್ಲೈನ್ ತರಗತಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಏನೋ ನಮ್ಮ ಕೃಷ್ಣಪ್ಪ ಸರ್ ಹೇಳ್ದಂಗೆ ಆನ್ಲೈನ್ ತರಗತಿಗಳು ನಡೀತಾ ಇದ್ದಾವೆ. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕನಿಷ್ಠ ಪಕ್ಷ ಒಂದು ಆಂಡ್ರಾಯ್ಡ್ ಫೋನ್ ತಗೊಳ್ಳೋದಕ್ಕೂ ಕಷ್ಟ ಆಗುತ್ತೆ. 10,000 15,000 20,000 ಈ ಥರದ ಮೊಬೈಲ್ಸ್ ತಗೊಳ್ಳೋದಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಇನ್ನಷ್ಟು ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಒಂದು ಸಂಘದಿಂದ ಆ ಮಕ್ಕಳಿಗೆ ಈ ಟ್ಯಾಬ್ಸು ಅಥವಾ ಆಂಡ್ರಾಯ್ಡ್ ಫೋನ್ಸು ಅವರಿಗೆ ಒದಗಿಸ್ಕೊಟ್ರೆ ಈ ಒಂದು ಆನ್ಲೈನ್ ತರಗತಿಗಳು ಶಿಕ್ಷಣಕ್ಕೆ ಪೂರಕ ಆಗ್ತದೆ. ಪ್ರತಿಯೊಂದು ಕಷ್ಟ ಸಮಾಜಕ್ಕೆ ಕಷ್ಟ ಅನ್ನೋದಾದಾಗಲ್ಲ ಗ್ರಾಮೀಣಾಭಿವೃದ್ಧಿಯವರು ಗ್ರಾಮೀಣಕ್ಕಾಗಿ ಅಂದರೆ ಸಿಟಿಯೆಲ್ಲ ಬರೀ ಗ್ರಾಮೀಣ ಉದ್ಧಾರ ಆಗಬೇಕಂತೇಳಿ ಯಾವುದಾದ್ರೂ ಒಂದು ಹೊಸ ಯೋಜನೆಯನ್ನು ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಈಗ ಲ್ಯಾಪ್ಟಾಪು ಟ್ಯಾಬು ಇದೊಂದು ಹೊಸದಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಬರೀ ಲ್ಯಾಪ್ಟಾಪು ಹುಡುಗರಿಗೆ ಅಂತಲೇ ಅಲ್ಲ, ರೈತರಿಗಾಗಲಿ ಸಮಾಜದಲ್ಲಿ ದುಶ್ಚಟ ಇರೋಕ್ಕಾಗಲಿ
ಒಂದು ಸಮಾಜ ಸುಧಾರಣೆಗೆ ಯಾವುದೆಲ್ಲ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗುತ್ತೋ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಸರ್ಕಾರ ಕೈಯಲ್ಲಾಗದೆ ಅಂದರೆ ಸರ್ಕಾರನೂ ಮಾಡ್ತಾರೆ ಬಟ್ ಸರ್ಕಾರದ ಜೊತೆಗೆ ಅವರು ಏನು ಎಲ್ಲಿ ಸಾಧ್ಯವಿಲ್ಲೋ ಅದನ್ನು ಧರ್ಮಸ್ಥಳದ ಕ್ಷೇತ್ರದವರು ಅಂದ್ರೆ ನಾವು ಕೊಡ್ತಿರುವಂತದ್ದು ಸರ್ಕಾರಿ ಶಾಲೆಯ ಕನ್ನಡ ಮೀಡಿಯಂ ಮಕ್ಕಳಿಗೆ ಮಾತ್ರ ಈಗ ಕೊಡ್ತಾ ಇದ್ದೀವಿ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಕೊಡ್ತಾ ಇಲ್ಲ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಕೊಡ್ತಾ ಇದ್ರೆ ಬಹುಶಃ ನಮಗೆ ಇನ್ನಷ್ಟು ಬೇಡಿಕೆಗಳನ್ನು ತಗೊಳ್ಬೋದಿತ್ತು ಇದು ಸರ್ಕಾರಿ ಶಾಲೆಯ ಕನ್ನಡ ಮೀಡಿಯಂ ಮಕ್ಕಳಿಗೆ ಮತ್ತೆ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಆ ಅಲ್ಲಿವರೆಗೆ ಓದುವಂತ ಮಕ್ಕಳಲ್ಲಿ ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಸೈನ್ಸ್ ಆಮೇಲೆ ಮ್ಯಾಥ್ಸ್ ಈ ಮೂರು ಸಬ್ಜೆಕ್ಟ್ ನ ಮೇಲೆ ಕಿಟ್ ಅನ್ನು ಹಾಕಿ ಅದಕ್ಕೆ ಪ್ರತಿ ವರ್ಷ ವರ್ಷ ಅದನ್ನ ರಿನ್ಯೂವಲ್ ಮಾಡ್ಕೊಳ್ಳೋ ಹಾಗೆ ಒಂದು ಪೆಂಡ್ರಲ್ ಕೂಡ ನಾವು ಕೊಡ್ತಾ ಇದ್ವಿ ಅವರಿಗೆ ಅದ್ರ ಜೊತೆಗೆ ಟ್ಯಾಬ್ ಜೊತೆಗೆ ಕೊಡ್ತಾ ಇದ್ವಿ ಲ್ಯಾಪ್ಟಾಪ್ ಬಂದು ಡಿಗ್ರಿ ಸ್ಟೂಡೆಂಟ್ ಗಳಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಲಾಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಗಳಿಗೆ ಮಾತ್ರ ನಾವು ವಿತರಣೆ ಮಾಡ್ತಾ ಇದ್ವಿ ಈಗ ನಮಗೆ ಸ್ಯಾಂಕ್ಷನ್ ಆಗಿ ಬಂದಿರುವಂಥದ್ದು ನಾವು ಫಸ್ಟ್ ಪ್ರಥಮ ಹಂತದಲ್ಲಿ 100 ಟ್ಯಾಬ್ ಮತ್ತೆ 50 ಲ್ಯಾಪ್ಟಾಪ್ ಕೊಟ್ಟಿದ್ವಿ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ ಎರಡನೇ ಹಂತದ ಬೇಡಿಕೆಯನ್ನು ತಗೋಬಹುದು ಅಂತ ಹೇಳ್ಕೊಂಡು ಬೇಗ ನಮಗೆ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಮನವಿಯನ್ನು ಕೊಟ್ಟಿದ್ದಾರೆ ಸೊ ಅದರದ ಮೇಲೆ ನಾವು ಈಗ ಅದನ್ನು ಪಟ್ಟಿಯನ್ನು ತಗೊಳ್ತಾ ಇದ್ದೀವಿ ಸರ್ ಸಂಘದಲ್ಲಿರುವಂತ ಸದಸ್ಯರಿಗೆ ಮಾತ್ರ ಸರ್ ಸಂಘದಲ್ಲಿ ಸೇವೆ ಮಾಡುವಂತವರಲ್ಲ ನಮ್ಮ ಸಂಘದಲ್ಲಿ ಸದಸ್ಯರಿರ್ತಾರಲ್ಲ ಗ್ರೂಪ್ ಮಾಡಿದ್ದೀವಿ ನಾವು ನಮ್ಮಲ್ಲಿ 3000 ಗ್ರೂಪ್ ಇದೆ 3100 ಚಿಲ್ಡ್ರನ್ ಗ್ರೂಪ್ ಇದೆ ನಮ್ಮ ಹತ್ರ ಟೋಟಲ್ ಸುಮಾರು 33000 ಮೆಂಬರ್ ನಮ್ಮ ಜೊತೆ ಇದ್ದಾರೆ ಅದರಲ್ಲಿ ಈಗ ಅಂತ ಸದಸ್ಯರ ಮನೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಎಲ್ಲಿ ಸೇರಿಸಿದಾರೆ ಅಂತ ಕನ್ನಡ ಮೀಡಿಯಂ ಮಕ್ಕಳಿಗೆ ಮಾತ್ರ ನಾವು ಕೊಡ್ತೀವಿ ಹನ್ನೊಂದು ರಾಜ್ಯಗಳಲ್ಲಿ ಒಟ್ಟು 70 ಕಡೆ ವಿಧಾನಸಭಾ ಚುನಾವಣೆ ಆಗಿದೆ ಆ ಒಟ್ಟು 70 ಕಡೆ ಚುನಾವಣೆ ನಡೆದಂತದಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ನಾವು 61 ಕಡೆ 61 ಕಡೆ ಜಯಭೇರಿ ಬಾರಿಸೋದ್ರ ಮುಖಾಂತರ ಭಾರತ ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ಅವ ನರೇಂದ್ರ ಮೋದಿ ಅವ ಮತ್ತೊಮ್ಮೆ ಸಾಬೀತಾಗಿದೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ 4 ವಿಧಾನಸಭಾ ಚುನಾವಣೆಗಳು ಹಾಗೂ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲೂ ಸಹ ಕೋಲಾರದಿಂದ ಸ್ಪರ್ಧಿಸಿದಂತಹ ಶ್ರೀತಾ ಚಿದಾನಂದ ಗೌಡರು ಮತ್ತು 4 ಕಡೆ ನಾವು ಗೆಲ್ಲೋದ್ರ ಮುಖಾಂತರ ಮತ್ತೊಮ್ಮೆ ಭಾರತದ ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಕ್ಷದ ಅವ ಮುಂದುವರಿದಿದೆ ಇದೇ ರೀತಿ ನಾವು ಮುಂದುವರಿತಂತ ಭಾರತೀಯ ಜನತಾ ಪಕ್ಷದ ಅವ ಇವರು ಇದೇ ರೀತಿ ಮುಂದುವರಿತಂತ ಹೇಳಿದ ಈ ಕ್ಷಣದಲ್ಲಿ ಹೇಳ್ತೀವಿ ಚಿದಾನಂದ ಗೌಡ ಸರ್ ಅವ್ರು ಗೆದ್ದಿರೋದ್ರಕ ಎಲ್ಲ ನಮ್ಮ ಕರ್ನಾಟಕ ಪೂರ್ತಿನೂ ಅಂದ್ರೆ ಬಿಜೆಪಿನೇ ಸುಮಾರು ಕಡೆ ಬಂದಿದೆ ಈಗ ನಮ್ಮ ಜಿಲ್ಲೆನಲ್ಲಿ ಬಿಜೆಪಿ ಅವ ಅಂದ್ರೆ ಸ್ವಲ್ಪ ತುಂಬ ಚೆನ್ನಾಗಿ ನಡೀತಾ ಇದೆ ಅದೇ ತರ ಮುಂದರಿಲಿ ಅಂತ ನಾನು ಹಾರೈಸ್ತೀನಿ ಬಿಜೆಪಿಗೆ ಜೈ ಪಟ್ಟಣದ ಶ್ರೀ ತಿರುಮಲ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿರುವ ಶ್ರೀ ಸುದ್ದಕುಂಟೆ ಆಂಜನೇಯ ಸ್ವಾಮಿ ದೇವಾಲಯದ ಟ್ರಸ್ಟ್ನ ಜಾಗ ಸುಮಾರು 40 ವರ್ಷಗಳಿಂದ ತಕರಾರಲ್ಲಿದ್ದು ದಿನಾಂಕ 12/11/2020 ಸರ್ವೆ ಕಾರ್ಯ ನಡೆಯಿತು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಶ್ರೀ ಪಿ ವೆಂಕಟೇಶ್ ಶ್ರೀ ಹನುಮಂತಯ್ಯ ಶ್ರೀ ಗೋಪಾಲಕೃಷ್ಣ ಶ್ರೀ ರಾಮಚಂದ್ರ ಹಾಗೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಇವಾಗ ಏತ್ ಕಾಂಪೌಂಡ್ ಹಾಕೊಂಡಿದ್ದಾನು ಆ ರೋಡು ಸೇರಿ ಎಷ್ಟೈತೆ ಒಂದ್ಸಲ ಪ್ರತಿಜ್ಞೆ ಮಾಡ್ಕೋಬೇಕಿಲ್ಲ ಸಿಬಿಜ ಮಾಡ್ಕೋಬೇಕು
ಇದೊಂದು ತ್ರಿಭುಜ ಇರುವಂತ ಬೇಸ್ ಆಫ್ಸೆಟ್ ಕಟ್ಟಿ ಕಾಂಟ್ರಾಕ್ಟ್ ಮಾಡಿ. ಇವಾಗ 127 ಅಡಿ ನೀವು 127 ಅಡಿ ಆಫ್ಸೆಟ್ ಬಂದ್ರೆ 127 ಅಡಿ ಅವ್ರಿಗೆ 4 ಗಂಟೆ ಹೋಗುತ್ತಲ್ವಾ? ಅದು ನೀವು ಡಿಸಿಷನ್ ತೊಗೊಳ್ಳಿ. ಇಲ್ಲ ನಾನ್ ಡಿಸಿಷನ್ ಅಲ್ಲ, ಕೃಷ್ಣಪ್ಪಂದು ನಮಗೆ ಇಲ್ಲಿ 4.5 ಗಂಟೆ ಜಾಸ್ತಿ ಇದೆ. ಬೇಕಾದ್ರೆ ಅದು ಒಂದ್ಸಲ ನೀವು ಅಳತೆ ಮಾಡ್ಬಿಡಿ, 2.5 ಗಂಟೆ ಜಾಸ್ತಿ ಇದೆ. ಅವ್ರಿಗೇನು ದುರಸ್ತಿ ಆಗಿದೆ? ನಾನು ಹೇಳೋದ್ರೆ ಅವ್ರಿಗೆ ಎಷ್ಟು 8 ಗಂಟೆ ಇದೆ ಅಷ್ಟೇ ದುರಸ್ತಿ ಆಗುತ್ತೆ. ಅಳತೆ ಮಾಡ್ಬಿಟ್ರೆ ಇವಾಗ ಅವರು ಇದ್ದಾರೆ, ತಿರ್ಗಾ ಇದಕ್ಕೆ ಇನ್ನೊಂದ್ ದಿವಸ ನಾವು ಬರೋದು ಬೇಡ. ಸ್ವಾಮಿ ದೇವಸ್ಥಾನಕ್ಕೆ ರೋಡ್ ಬಿಡ್ಬೇಕು, ಹಂಗೆ ಅಳಿಬೇಕಾ? ಈಗ ಇಲ್ಲಿ ಹೆಂಗೆ ಅಳತೆ ಮಾಡಿದಾರ, ಇಲ್ಲಿ ಹಂಗೆ ಅಳತೆ ಮಾಡಿ. ನಿಮ್ಗೆ 8 ಗಂಟೆ ಬೇಕು, 8 ಗಂಟೆ ನಮ್ಗೆ ರೋಡ್ ಸೇರಿ 2 ಎಕರೆ ಕೊಡಬೇಕು ಅವ್ರಿಗೂ ರೋಡ್ ಸೇರಿ. ಅವ್ರ ಸಾಗುವಳಿ ಚೀಟಿ ತಗೊಂಡು ಚೆಕ್ ಬಂದು ನೋಡಿ, ಗವರ್ಮೆಂಟ್ ಕೊಟ್ಟಿರೋದು. ನನಗೂ ಚೆಕ್ ಬಂದು ನಾರಾಯಣ ರಾಮ್ ನಿಮ್ ಪತ್ರ ಕೊಡ್ತೀರಿ? ಚನ್ನಪಟ್ಟಣ ರಾಮಯ್ಯ ಯಾವ ತರ ಕೊಟ್ಟವನೇ ದಾನ ಪತ್ರಗಳು ಪಾರ್ವತಮ್ಮಗೆ ಅದೆಲ್ಲ ಆಗೋಯ್ತು. ಈಗ ಈಗ ನಮ್ಮ ಈಗ ನಾವು ರೋಡ್ ಬಿಟ್ಟು ಗಲಾಟೆ ಮಾಡಿದ್ಕೆ ಇಷ್ಟು ವರ್ಷ ಇದ್ದಿದ್ದು ಜಗಳ ಅದಕ್ಕೆ. ಈಗ ನಾವು ಒಳ್ಳರಿಗೂ ಒಳ್ಳೇದಾಗ್ಲಿ ಅಂತ ರೋಡ್ ಸೇರಿಸ್ಕೊಂಡಿದ್ದೀವಿ. ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾರಾಯಣ ರಾವ್ ಅವರು ಲೇಔಟ್ ಮಾಡುವಾಗ ಈ ರಸ್ತೆನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದ್ದಾರೆ ಅಂತಾನೆ ಇವರೆಲ್ಲ ಕೋರ್ಟ್ಗೆ ಹೋಗಿದ್ದು. ನಾರಾಯಣ ರಾವ್ ಅವರು 4 ಎಕರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ರಸ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಐತೆ ಅನ್ನೋ ತಾನೆ ಸಮಸ್ಯೆ. ಈಗ ಇಷ್ಟು ವರ್ಷ ಕೋರ್ಟ್ಗಳಿಗೆ ಹೋಗೋಕೆ ಇದೇ ಕಾರಣ. ಇವಾಗ ಆಯ್ತು, ದೇವಸ್ಥಾನದ 10 ಗಂಟೆ ಹೋದ್ರೆ ಹೋಗ್ಲಿ, ನಾವು ರೋಡ್ಗೆ ಬಿಟ್ಬಿಡೋಣ ಸಾರ್ವಜನಿಕರಿಗೆ ಅಂದಾಗ ಕೃಷ್ಣಪ್ಪನಿಗೆ 8 ಗಂಟೆ ಸರ್ಕಾರದಿಂದ ಆದಾಗ ಕೂಡ ಕೃಷ್ಣಪ್ಪನಿಗೂ ರೋಡ್ ಅನ್ವಯ ಅನ್ನಲ್ಲ. ಕೃಷ್ಣಪ್ಪನಿಗೆ ಚೆಕ್ ಬಂದಿಯಲ್ಲಿ ರೋಡ್ ಅಂತ ಮಾಡುವಾಗ ನಾವು ರೋಡ್ ಮಾಡಿದ್ದೀವಿ. ಕೋರ್ಟಲ್ಲಿ ಕೊಟ್ಟಿರೋ ಆದೇಶದ ಪ್ರಕಾರ ಚೆಕ್ ಬಂದಿಯಲ್ಲಿ ರೋಡ್ ಈ ಕಡೆ ಇದೆ, ಆ ಕಡೆ ರೋಡ್ ಇದೆ, ಆ ಕಡೆ ಆರ್ಪಿಲೆ ಹೊಟ್ಟಿದೆ, ಈ ಕಡೆ ದೇವಸ್ಥಾನ ಜಮೀನು ಇದೆ. ಕೋರ್ಟ್ ಅಲ್ಲಿ ಆರ್ಡರ್ ಆಗಿರೋದು 8 ಗಂಟೆ ಕರೆಕ್ಟ್ ಆಗಿ. ನಮಗೂ ಇರೋದು ಚನ್ನಪಟ್ಟಣದವರು ದಾನ ಕೊಟ್ಟಿದ್ದಾರೆ. ಇಲ್ಲ ಸರಿ, ರೋಡ್ ಬಿಟ್ಟುನೆ 2 ಎಕರೆ ಇಲ್ಲ, ರೋಡ್ ಇಲ್ಲ, ರೋಡ್ ಇಲ್ಲ. ಆಮೇಲೆ ಏನಾಗಿದೆ ಗೊತ್ತೆ, ಅವರು ಮೇಲ್ಗಡೆ ಬೇಕು ಹಾಕೊಂಡ್ರಂತೆ ಬಿಟ್ಬಿಟ್ಟು ಅದಷ್ಟು 27 ಪ್ಲಾನ್ ಚೀಫ್ ಆಫೀಸರ್ ಅಪ್ರೂವಲ್ ಮಾಡಿದ್ದಾರೆ, ಎಲ್ಲರೂ ಅಪ್ರೂವಲ್ ಮಾಡಿದ್ದಾರೆ. ಏನೋ ನೀಲ್ಕಂಠ ಅಗ್ರಹಾರಕ್ಕೆ ಹೋಗೋ ದಾರಿ ಅಂತ. ಇವಾಗ ಅಲ್ಲಿ ರಸ್ತೆ ನಾವು ಬಿಡಕ್ ಆಗೋದಿಲ್ಲ, ನಕಾಶೆ ಕಾದೆ ಅವ್ರ ಲೇಔಟ್, ಅವ್ರ ಲೇಔಟ್ ಅಲ್ಲಿ ಅವ್ರು ಬಿಟ್ಕೊಂಡವ್ರೆ. ನಮ್ ಜಮೀನಲ್ಲಿ ಇಲ್ವಲ್ಲ, ನಿನ್ ಜಮೀನಲ್ಲಿ ಕೇಳಿದ್ನ, ಅವ್ರ ಜಮೀನಲ್ಲಿ ಐತೆ ಅಂತ ಅವ್ರ ಕಂಟೆಂಟ್. ಅದು ಅವ್ರ ಜಮೀನ್ ಅವ್ರಿಗಾಕ್ರೆ, ಇನ್ನೊಬ್ಬರು ಬಿಟ್ಕೊಂಡಿದ್ದಾರೆ. ಈಗ ಅಲ್ಲಿ ಮನೆಗಳು ಯಾರೋ ಕಟ್ಬಿಟ್ಟಿದ್ದಾರೆ, ಸರ್ಜಾಗ್ಲಿ ಹಾಕೊಂಡಿದ್ದಾರೆ, ಅಂಗಡಿಗಳು ಇಟ್ಕೊಂಡಿದ್ದಾರೆ, ಓಡಾಡ ದಾರಿ ಬೇಡವಾ? ನಾವ್ ಇವಾಗ ದೇವಸ್ಥಾನದವರು ಇವ್ರು ಅಳಿದಿರೋದು ಅವ್ರ ಮನೆ ಬಾಗಿಲ್ಗೆ, ಇವರೇನ್ ಅಳತೆ ಮಾಡಿದಾರೆ ಅವ್ರ ಮನೆ ಬಾಗಿಲ್ಗೆ. ನಾಳೆ ಬೆಳಿಗ್ಗೆ ನಾವು ಕೂಸುಗಳೆತ್ ಕಾಂಪೌಂಡ್ ಎತ್ತಕ್ಕೋದ್ರೆ ಇವ್ರು ಬಿಡ್ತಾರಾ? ಆ ಮನೆಗಳು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋರು ಬಿಡ್ತಾರಾ? ಈಗ ನೀವು ನಿಮ್ ಸಮಸ್ಯೆ ಬಂದಿದ್ದಕ್ಕೆ ಇಷ್ಟು ವರ್ಷ ಓಡಾಡಿದ್ದೀರಿ. 8 ಅಡಿ ಬಿಟ್ಟಿದ್ರೆ ಅಳತೆ ಮಾಡ್ಲಿ, ಇದ್ರೆ ಬಿಡೋಣ, ಅದಕ್ಕೇನಿಲ್ಲ, ಅನುಕೂಲ ಆಗುತ್ತೆ. ಈಗ ನಾನು ಆ 4 ಗುಂಟೆ ಜಮೀನು ನನಗೆ ಬಿಡುವಂತಲ್ಲ, ಅದು ಸಮಸ್ಯೆ ಇದೆ ಅಲ್ವಾ? ಅಲ್ಲಿ ಬಂದಾಗ ನಾನು 8 ಅಡಿ ಬಿಟ್ಟಾಗ ದೇವಸ್ಥಾನ ತಿರ್ಗಾ 4.5 ಗಂಟೆ ಕಮ್ಮಿ ಆಗುತ್ತಲ್ಲ. ಈಗ ಕೃಷ್ಣಪ್ಪನಿಗೆ ಹೆಂಗ್ ನಾವು ದೇವಸ್ಥಾನ ಜಮೀನ ರೋಡ್ ನ ಸೇರಿ ಅಳಿಬೇಕು ಅಂದ್ವೋ, ಇಲ್ಲಿ ಚೆಕ್ ಬಂದಿಯಲ್ಲಿ ಏನಿರೋದು? ದಕ್ಷಿಣದ ಕಡೆ ಈ ದಿನವೇ ಚನ್ನಪಟ್ಟಣದ ರಾಮಯ್ಯನವರು ಪಾರ್ವತಮ್ಮನಿಗೆ ಕೊಟ್ಟಿರುವಂತ ಜಾಗ ಅಂತ. ಇದ್ರಲ್ಲಿ ಏನು ರಸ್ತೆ ಅಂತಿಲ್ಲ, ರಸ್ತೆ ಅಂತಿದ್ರೆ ನಾನು ಆ ರಸ್ತೆ ನಿಮ್ಗೆ ಬಿಟ್ಬಿಟ್ಟು ಅಳತೆ ಮಾಡೋಣ. ರಸ್ತೆ ಇಲ್ಲ, ನನ್ಗೆ ಓದೋದೇ ಇಲ್ಲ. ಈ ಜಾಗದಲ್ಲಿ ಒಂದೇ ದಿವಸ ಕೊಡ್ತಾರೆ ಯಾರು, ಚನ್ನಪಟ್ಟಣದ ರಾಮಯ್ಯನವರು ಒಂದು ಪಾರ್ವತಮ್ಮನ ಕೊಡ್ತಾರೆ, ಒಂದು ಸುದ್ದಿ ಆಂಜನೇಯ ಸ್ವಾಮಿ ಕೊಡ್ತಾರೆ. ಅದಕ್ಕೆ ಚೆಕ್ ಬಂದು ಒಂದಕ್ಕೆ ಇವ್ರದ್ದಾಕ್ತಾರೆ, ಇನ್ನೊಂದಕ್ಕೆ ಆರ್ಪಪ್ಪಣ್ಣವ್ರದ್ದಾಕ್ತಾರೆ. ಅಲ್ಲಿಗೆ ರಸ್ತೆ ಮಾಡುವಾಗ ನಾರಾಯಣ ರಾವ್ ಅವರು 4 ಗುಂಟೆನು ಮಾಡ್ಕೊಂಡ್ರು, ರೋಡ್ ಬಿಟ್ಟು ಮಾಡ್ಕೊಂಡ್ರು, ಅಳತೆ ಮಾಡುವಾಗ ನಿಮ್ಮ ಮನೆಗಳೆಲ್ಲ ಬಂದ್ಬಿಡ್ತು. ಮೊದಲು ಅವಾಗ ರಸ್ತೆ ಬಿಟ್ಟಿತ್ತು, ನಾವೇನು ಹೇಳಿದ್ರು ಬೇಡ ಬಿಡಪ್ಪ ಇದು ಸಮಸ್ಯೆ ಬಗೆಹರಲ್ಲ, ರೋಡು ಸೇರಿ ಅಳತೆ ಮಾಡಿ. ಈಗ 10 ಗುಂಟೆ ಜಾಗ ಡೈರೆಕ್ಟ್ ಆಗಿ ದೇವಸ್ಥಾನದ ಹೋಗ್ಬಿಡುತ್ತೆ. ಈಗ ಸಾರ್ವಜನಿಕರು ಇದಾರೆ, ಒಂದು ಮಾತು ಹೇಳ್ಬಿಡ್ತೀನಿ ನಾನು. ಇದು 4 ಎಕರೆ ಚನ್ನಪಟ್ಟಣ ರಾಮಯ್ಯನಿಗೆ ಮಂಜೂರಾದಾಗ ರಸ್ತೆ ಇರಲಿಲ್ಲ,
ಸರ್ಕಾರ ಕೊಟ್ಟಿದ್ದು ಒಟ್ಟು 4 ಎಕರೆ ಕೊಟ್ಟು ನಿಜಾನೆ ಈ ರಸ್ತೆ ಇದರ ದೇವಸ್ಥಾನಕ್ಕಾದ್ರೂ ಸೇರ್ಬೇಕು ಇಲ್ಲ ಇವ್ರಕ್ಕಾದ್ರೂ ಸೇರ್ಬೇಕು ಸಾರ್ವಜನಿಕರು ಸೇರೈತೆ ಈ ಎರಡು ಜಮೀನಲ್ಲೇ ಇರ್ಬೇಕು ಹೌದು ಈಗ ನಾರಾಯಣರಾವ್ ಜಮೀನ್ ಅಳತೆ ಮಾಡಕ್ಕೆ ಇವತ್ತಾಗ್ತದ ಆಗಲ್ಲ ಜಾಸ್ತಿ ಆಯ್ತೋ ಕಮ್ಮಿ ಆಯ್ತೋ ನಾವು ಅಳತೆ ಮಾಡುವಾಗ ರೋಡ್ ಬಿಟ್ಟಾನೆ ಅಳತೆ ಮಾಡ್ಬೇಕು ಇವಾಗ ನಾವು ರೋಡ್ ಸೈಡ್ ಅಳತೆ ಮಾಡಿದ್ರೆ ತಾನೆ ಇದು 2 ಎಕರೆ 7 ಗುಂಟೆ ಬಂದಿರೋದು ಆ 8 ಗುಂಟೆ ಸಮಸ್ಯೆ ಬಂದಾಗ ನಮಗೆ 4 ಗುಂಟೆ ದೇವಸ್ಥಾನ ಕಮ್ಮಿ ಆಗುತ್ತಲ್ವಾ ಅವ್ರದ್ದು ಬಂದಾಗ 4 ಗುಂಟೆ ಕಮ್ಮಿ ಆಗುತ್ತಲ್ವಾ ಇಲ್ಲಿ ಇವಾಗ ಕೃಷ್ಣಪ್ಪನ 2.5 ಗುಂಟೆ ಜಾಸ್ತಿ ಇದೆ ಅಲ್ವಾ ಈಗ ಇವ್ರಿಗೆ ಬರೋದು 1.75 ಗುಂಟೆ ಇಲ್ಲಿ ರೋಡು 21 ಅಡಿಗೆ ನಾವು ಅಳತೆ ಪ್ರಕಾರ ಈಗ ಇವ್ರ ಅಳತೆ ಪ್ರಕಾರ 18 ಅಡಿಗೆ 82 ಅಡಿ ಲೆಕ್ಕ ಹಾಕಿ ಸರ್ ಎಷ್ಟಾಯ್ತು ಗುಂಟೆ ಜಮೀನ್ ಬಿಟ್ಬಿಡಣ್ಣ 8.5 ಗುಂಟೆ ಬಿಟ್ಬಿಡಣ್ಣ ದೇವಸ್ಥಾನಕ್ಕೆ 2 ಗುಂಟೆ ಬಿಡ್ಸ ಈಗ ಅಲ್ಲಿ 4 ಗುಂಟೆ ನಾವು ಬಿಡ್ಲೇಬೇಕು ಅವ್ರಿಗೆ ಅಲ್ಲಿಗೂ ದೇವಸ್ಥಾನಕ್ಕೆ ತಿರ್ಗಾ 2.5 ಗುಂಟೆ ಕಮ್ಮಿ ಬರ್ತಾರೆ ಅಲ್ಲಿ ಬಿಡೋದಕ್ಕೋಸ್ಕರ ಕೃಷ್ಣಪ್ಪನ್ ತಗೊಳ್ಳ ಇಲ್ಲ ಅದು ಬೇಡ ನಮ್ದು ಕಮ್ಮಿ ಇರೋದೆ ನಮ್ದು ಕಮ್ಮಿ ಇರೋದೆ ನಾವು ರೋಡಿಗೆ ಬಿಟ್ಟಿರೋದು 10 ಗುಂಟೆ ಅಲ್ವಾ ಈಗ ಫ್ರಂಟ್ಗೆ ರೋಡ್ ಹೋಗ್ತದೆ ಆತ್ಮರಲ್ಲ ಬಿಡಿಸ್ರಿ ಅಷ್ಟೇ ನಾನು ಕೇಳೋದು ರೋಡ್ ಮುಂದಕ್ಕೂ ಬಿಡ್ಲೇಬೇಕು ಅದು ಬಿಡಲ್ಲ ಅಂತ ರೋಡ್ ರೋಡ್ ಕೂಡ ಸೇರಿ ಮೀ ಜಾಗ ವಸ್ತುಂದೆ ಅಂತ ಈಗ ದೇವಸ್ಥಾನಕ್ಕೂ ನಾವು ರಸ್ತೆ ಸೇರಿಸಿ ಅಳತೆ ಹಾಕಿರೋದಲ್ಲ ಅದನ್ನು 8 ಗುಂಟೆಗೂ ಅದನ್ನು ಹಂಗೆ ಅದೇ ತಡೀತು ಅಂತಾನೆ ಅಳತೆ ಹಾಕ್ಬೇಕು ಅದಕ್ಕೆ ಸ್ಪೆಷಲ್ ಹೇಳ್ತಾರದು ಚೆಕ್ ಬಂದಿ ನನ್ನ ಸಾಗೋಳಿ ಚೀಟಿನಲ್ಲಿ ಮೇಲೆ ಪೂರ್ವಕ ರಸ್ತೆ ಅಂತ ಹೇಳಿ ತೋರಿಸಿದಾರೆ ನಾವು ಬಿಟ್ಬಿಟ್ಟಿದ್ದೀವಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮಾತೆ ಚಾಮುಂಡೇಶ್ವರಿ ದೇವಿಯ ಉತ್ಸವವನ್ನು ನಡೆಸಲಾಯಿತು ದೀಪಾವಳಿ ಹಬ್ಬ ತೀರಾ ನೀರಸವಾಗಿತ್ತು ಕೆಲವರು ಮಕ್ಕಳಿಗಾಗಿ ಪಟಾಕಿ ಹಚ್ಚಿ ಸಂಭ್ರಮಿಸಿದರು
ಇಲ್ಲಿಗೆ ಮಾಲೂರು ವಾರ್ತೆಯ ಈ ಸಂಚಿಕೆ ಮುಕ್ತಾಯವಾಗಿತ್ತು. ನಮ್ಮ ಎಲ್ಲ ಮುಂದಿನ ಸಂಚಿಕೆಯನ್ನು ಮೊದಲು ವೀಕ್ಷಿಸಲು ಮಾಲೂರು ವಾರ್ತೆಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಬೇಕಾಗಿ ವಿನಂತಿ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.